ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾದ ಒಳರೋಗಿಗಳಿಗೆ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಣ್ಣು ಹಂಪಲು ವಿತರಣಾ ಸಮಾರಂಭ ಜರುಗಿತು. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 76ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಚಿಕ್ಕೋಡಿಯ ಪುರಸಭೆ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು, ಪ್ರಭುದೇವ ಸಹಕಾರಿ ನಿರ್ದೇಶಕರು, ವೀರ ಸಾವರ್ಕರ್ ಸಹಕಾರಿ ನಿರ್ದೇಶಕರು ಸೇರಿದಂತೆ ಡಾಕ್ಟರ್ ಪ್ರಭಾಕರ್ ಕೋರೆ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಶಿಕ್ಷಣ ಹಾಗೂ ವೈದ್ಯಕೀಯ ಸೇವೆಯಲ್ಲಿ ಮಾಡಿರುವ ಸಾಧನೆ ಬಗ್ಗೆ ಕೊಂಡಾಡಿದರು ಹಾಗೂ ಅವರು ನೂರಾರು ವರ್ಷಗಳ ಕಾಲ ಬಾಳಲೆಂದು ಹಾರೈಸಿದರು. ಇವತ್ತು ಉತ್ತರ ಕರ್ನಾಟಕದ ಅತ್ಯಂತ ಶ್ರೀಮಂತ ನಾಯಕರು, ಹಿರಿಯರು, ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಪ್ರಭಾಕರನ ಕೋರೆಯವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಅಂಕಲಿ ಪಟ್ಟಣ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ವಿಶ್ವದಾದ್ಯಂತ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಲಿಕ್ಕೆ ಯಾರಾದರೂ ಕಾರಣರಿದ್ದರೆ ಅವರು ಡಾಕ್ಟರ್ ಪ್ರಭಾಕರ್ ಕೋರೆಯವರು. ಅವರೊಂದು ಹುಟ್ಟುಹಬ್ಬ ನಿಮಿತ್ತ ಇವತ್ತು ದೇವರು ಅವರನ್ನು ಇನ್ನೂ ಹೆಚ್ಚಿನ ರಾಜಕೀಯ ಹುದ್ದೆ ನೀಡೋದ್ರ ಮೂಲಕ ಅವರ ಆರೋಗ್ಯ ಶಕ್ತಿಯನ್ನು ವೃದ್ಧಿಸುವ ಮೂಲಕ ಅವರನ್ನು ಆಶೀರ್ವದಿಸಲಿ ಅಂಥೇಳಿ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಅವರ ಎಲ್ಲ ನಾವು ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು, ಪುರಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಆ ದೇವರು ಅವರಿಗೆ ಆಯುರ್ಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ಈ ಸಮಾಜಕ್ಕೆ ಅವರ ಸೇವೆ ಒದಗಿಸುವಂತಾಗಲಿ ಅಂತೇಳಿ ಈ ವಾಹಿನಿ ಮೂಲಕ ವಿನಂತಿಸಿಕೊಳ್ತೇನೆ. ಈ ಸಮಾರಂಭದಲ್ಲಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಸಂಚು ಕವಟಗಿಮಠ, ಸತೀಶ್ ಅಪ್ಪಾಜಿಗೋಳ, ನಾಗರಾಜ್ ಮೇದಾರ, ಸೋಮು ಗಾವನಾಳೆ, ಸಂತೋಷ್ ಜೋಗಳೆ, ಸಂಚು ಪಾಟೀಲ್, ಸಿದ್ದಪ್ಪ ಡಂಗೇರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಪ್ತ ಋಷಿಗಳು ಸ್ಥಾಪಿಸಿದ್ದಾರೆ, ಆದರೆ ಪ್ರಭಾಕರ್ ಸಾಹುಕಾರ ಯಾವಾಗ ಜವಾಬ್ದಾರಿ ಅದನ್ನು ತಗೊಂಡ್ರು, 55 ಸಂಸ್ಥೆಗಳಿರ್ತಕ್ಕಂಥ ಸಂಸ್ಥೆಯನ್ನು 300ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅದಲ್ಲದೆ ನಮ್ಮ ದೇಶದ ಆಚೆಗೂ, ಅಂದರೆ ನಮ್ಮ ದುಬೈ ಇರ್ಬೋದು, ಬೇರೆ ದೇಶದೊಳಗೆ ಕೆಎಲ್ಇ ಸಂಸ್ಥೆಯನ್ನು ಸ್ಥಾಪಿಸಿ ಏಷ್ಯಾ ಖಂಡದೊಳಗೆ ಪ್ರಥಮ ಸ್ಥಾನದೊಳಗೆ ಬರ್ತಕ್ಕಂಥ ಕೆಎಲ್ಇ ಸಂಸ್ಥೆಯನ್ನು ಬೆಳೆಸಿದಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಅದು ಪ್ರಭಾಕರ್ ಕೋರೆಯವರು ಸಲ್ಲಿಸಿದೆ. ಅಂಥ ಒಬ್ಬ ನಾಯಕರು ಇವತ್ತಿನ ಹುಟ್ಟುಹಬ್ಬ ಅದನ್ನು ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವ ಮೂಲಕ ನಾವೆಲ್ಲರೂ ಇದನ್ನು ಆಚರಿಸಿದ್ದೇವೆ. ಸಂತೋಷ.